ಇದು ಬೀದರ್ನ ಗುರುಭವನದ ದುಸ್ಥಿತಿ. ಸುಮಾರು 7 ಕೋಟಿ ರೂಪಾಯಿ ವೆಚ್ಚವನ್ನ ಖರ್ಚು ಮಾಡಿ ಅಲ್ಲಿ ಕಟ್ಟಿರತಕ್ಕಂತ ಗುರುಭವನ ಇವತ್ತು ಪಾಳು ಬಿದ್ದಿದೆ. ಸುಮಾರು 112 ವಸತಿ ಮನೆಗಳು ಕೂಡ ಪಾಳು ಬಿದ್ದಿರತಕ್ಕಂಥದ್ದು. ಎಷ್ಟು ಜನ ಶಿಕ್ಷಕರಿಗೆ, ಅದರಲ್ಲೂ ಗ್ರಾಮೀಣ ಪ್ರದೇಶದ ಶಿಕ್ಷಕರಿಗೆ ಎಷ್ಟೊಂದು ಅನುಕೂಲ ಆಗ್ತಿತ್ತು, ಅವರ ಬದುಕುಗಳು ಎಷ್ಟೊಂದು ಸರಳವಾಗಿ ಸರಾಗವಾಗಿ ನಡೀತಿತ್ತು. ಆದರೆ ಇಷ್ಟೊಂದು ಹಣವನ್ನು ಖರ್ಚು ಮಾಡಿ, ಇಷ್ಟೊಂದು ಶ್ರಮವನ್ನು ವ್ಯಯ ಮಾಡಿ ಕಟ್ಟಿರ್ತಕ್ಕಂಥ ಗುರುಭವನ ಮತ್ತು ಅದರ ವಸತಿ ನಿಲಯಗಳು ಈಗ ಪಾಳು ಬಿದ್ದಿರತಕ್ಕಂಥದ್ದನ್ನು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಅಲ್ಲ, ಸಾರ್ವಜನಿಕರ ಹಣ ಅಥವಾ ನಾವು ಕೊಡ್ತಾ ಇರತಕ್ಕಂಥ ಟ್ಯಾಕ್ಸ್ ಹಣ, ತೆರಿಗೆ ಹಣ ಅಂತಂದ್ರೆ ಸರ್ಕಾರಕ್ಕೆ ಇಷ್ಟೊಂದು ನಿರ್ಲಕ್ಷ್ಯ ಅನ್ನೋಂಥದ್ದು, ಅಧಿಕಾರಿಗಳಿಗೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅನ್ನೋದು. ಸುಮಾರು 7 ಕೋಟಿ ರೂಪಾಯಿ ಹಣವನ್ನ ಇದಕ್ಕೆ ವ್ಯಯಿಸಿದ್ದಾರೆ, ಅದು 4 ವರ್ಷಗಳ ಹಿಂದೆ. ಇವತ್ತಿಗೆ ಅದೆಷ್ಟು ಆಗಬಹುದು ಅನ್ನೋಂಥದ್ದು. ಅದರಲ್ಲೂ ಶಿಕ್ಷಕ ಇಲಾಖೆಗೆ, ಶಿಕ್ಷಣ ಇಲಾಖೆಗೆ ಕೊಡಬೇಕಾಗಿರತಕ್ಕಂಥ ಅನುದಾನಗಳ ಪಟ್ಟಿನೇ ದೊಡ್ಡದಿರುತ್ತೆ. ಆ ಸರಿಯಾದ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋಂಥ ಕೂಗು ಕೂಡ ದೇಶಾದ್ಯಂತ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ತರಹದ ಒಂದು ಸಮಸ್ಯೆಗಳಿಗೆ ಯಾರು ಹೊಣೆ ಆಗಿರ್ತಕ್ಕಂಥ, ಈ ಒಂದು ತಪ್ಪಿಗೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಅಲ್ಲಿನ ಶಿಕ್ಷಕರು ಮತ್ತು ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಮನೆ ಯಾಕೆ ಅಧಿಕಾರಿಗಳಿಗೆ ಈ ನಿರ್ಲಕ್ಷ್ಯ ಅನ್ನೋದ್ರ ಕುರಿತಂತೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಮಲ್ಲಿಕಾರ್ಜುನ್, ಯಾಕೆ ಅಧಿಕಾರಿಗಳು ಈ ಬಗ್ಗೆ ಎಷ್ಟೊಂದು ನಿರ್ಲಕ್ಷ್ಯ ತಾಳ್ಬಿಟ್ಟಿದ್ದಾರೆ? ಅವ್ರು ಕೊಟ್ಟಿರ್ತಕ್ಕಂಥ ಕಾರಣ ಇದೆಯಲ್ಲ, ಅದು ಬಹಳ ಚಿಕ್ಕದು. ನೀರು ಮತ್ತು ಕರೆಂಟಿನ ವ್ಯವಸ್ಥೆ ಇಲ್ಲ ಅನ್ನೋಂಥದ್ದು, ಅದಕ್ಕೇನಾದರೂ ಪರ್ಯಾಯ ವ್ಯವಸ್ಥೆ ಮಾಡ್ಕೋಬಹುದು. ಹಾಗಾಗಿ ಕೋಟ್ಯಾಂತರ ರೂಪಾಯಿ ವ್ಯಯಿಸಿ ಕಟ್ಟಿರ್ತಕ್ಕಂಥ ಕಟ್ಟಡವನ್ನ ಈ ರೀತಿ ಪಾಳ್ ಬಿಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹಬೀಬ್, ನಿಜ ಅಂತ ಹೇಳ್ಬೋದು. ಏನ್ ಸರ್ಕಾರದಿಂದ ಸಂಬಳ ತಗೊಂಬಂತ ಅಧಿಕಾರಿಗೆ ಎಳ್ಳಷ್ಟು ಸ್ವಲ್ಪ ಆದ್ರೂ ಕಾಳಜಿ ಇಲ್ಲ ಅಂತ ಹೇಳ್ಬೇಕು. ಸರ್ಕಾರ ಏನದಂದ್ರೆ ಯಾ ಅಧಿಕಾರಿ ಅವಧಿಯಲ್ಲಿ ಇಂಥ ಕಟ್ಟಡಗಳ ಕಾಮಗಾರಿ ಆಯ್ತವ, ಆ ಅಧಿಕಾರಿ ಸ್ಯಾಲ್ರಿ ಹಿಡಿಬೇಕು, ಅವ್ರ ಸ್ಯಾಲ್ರಿ ತಡೆ ಹಿಡಿಬೇಕು. ಯಾಕಂದ್ರೆ ಸರ್ಕಾರ ಇವತ್ತು 7 ಕೋಟಿ ರೂಪಾಯಿ ಖರ್ಚು ಮಾಡಿ 9 ಏನದಂದ್ರೆ ಸಮುದಾಯ ಭವನ್ ಕಟ್ತಾರೆ, 9 ಶಿಕ್ಷಕ ಗುರುಭವನ್ ಕಟ್ತಾರೆ, ಅದ್ರದಾಗ ನೀರಿಲ್ಲ ಕರೆಂಟ್ ಇಲ್ಲ ಅಂತ ನೆಪ ಹೇಳಿ ಇವತ್ತು ಅವ್ರು ಯೂಸ್ ಕೂಡ ಮಾಡ್ತಾ ಇಲ್ಲ. ಏನ್ ಅಧಿಕಾರಿಗಳಿಗೆ ಅಂದ್ರೆ ಸರ್ಕಾರ ಹಣ ಅಂದ್ರೆ ಅವ್ರಿಗೆ ಏನ್ ಟೋಟಲಿ ಒಂದು ಟೋಟಲಿ ಅವ್ರಿಗೆ ಎಷ್ಟಾದ್ರು ಸ್ವಲ್ಪ ಕಾಳಜಿ ಇಲ್ಲ. ಸರ್ಕಾರ ಹಣ ಅಂದ್ರೆ ಹೇಗಾದ್ರೂ ಮಾಡಕ್ ಕಾಗುಜದಲ್ಲಿ ಖರ್ಚು ಮಾಡ್ಬೇಕು, ಕೋಟಿ ಹೊಡಿಬೇಕು, ಕಮಿಷನ್ ಹೊಡಿಬೇಕು ಎಂಬ ಉದ್ದೇಶದಿಂದ ಏನಿ ಗೊತ್ತು, ಗುರುಭವನ್ ಪೂರ ಏನಾದ್ರೆ ದೂಜುಕೋ ರಾಜ್ಯ ಗುರುಭವನ್ ಪೂರ ಸಂಪೂರ್ಣವಾಗಿ ಯಾರು ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಹುದು. ಅದೀತ್, ಓಕೆ ಮಲ್ಲಿಕಾರ್ಜುನ್, ನಿಮ್ಮನ್ನ ನಾನು ಮತ್ತೆ ಸಂಪರ್ಕಿಸ್ತೀನಿ. ಹಾಗೆ ದೂರವಾಣಿ ಸಂಪರ್ಕದಲ್ಲೇ ಇರಿ, ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀನಿ. ಬನ್ನಿ, ಇವಾಗ ಮಾತಾಡ್ಲಿಕ್ಕೆ ಸ್ಥಳೀಯ ಹೋರಾಟಗಾರರಾಗಿರ್ತಕ್ಕಂಥ ಶ್ರೀಮಂತ ಸಪಾಟೆ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಶ್ರೀಮಂತ ಅವರ, ಏನ್ ಹೇಳ್ತೀರಾ ಸರ್, ಈ ತರಹದ ಒಂದು ದುಸ್ಥಿತಿ ಬಂದಿದೆ, ಜಿಲ್ಲಾ ಶಿಕ್ಷಣಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ರಾಜಕಾರಣಿಗಳು, ಜನಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಇವರೆಲ್ಲರೂ ಏನ್ ಮಾಡ್ತಾ ಇದಾರೆ, ಕಣ್ಮುಚ್ಚಿ ಕೂತು ಬಿಟ್ಟಿದ್ದಾರಾ, ಹೇಗೆ ಅಂತ? ಸರ್, ಖಂಡಿತ ಸರ್, ಇದನ್ನ ನನ್ನ ಬೇಜಾರ್ ಸಂಗತಿಯಿಂದ ನಾನು ಹೇಳ್ಬರ್ತೀನಿ ಸರ್. ಯಾಕಂದ್ರೆ ನಮ್ಮ ಬೀದರ್ ಜಿಲ್ಲೆಗೆ ಒಂದು 7 ಗುರುಭವನ ಸೆಂಕ್ಷನ್ ಆಗಿ ಇಲ್ಲಿವರೆಗೂ ಏನದಂದ್ರೆ ಉದ್ಘಾಟನೆ ಆಗದಂತ ನಮ್ಮ ಒಂದು ದುರ್ಗತಿ ಎಂಬ ಶಬ್ದ ನಾನು ತಮಗೆ ತಿಳಿಸ್ತೀನಿ ಸರ್. ಯಾಕಂದ್ರೆ 7 ಗುರುಭವನ ಇವತ್ತು ಶಿಕ್ಷಕರಿಗೆ ಸಿಗಬೇಕಾದಂತ ಸೌಲಭ್ಯ ಕಟ್ಟಿದೆ, ಏನ್ ಇವರು ಅನುದಾನ ಮಾಡಿದ್ದಾರೆ, ಆದ್ರೆ ಇಲ್ಲಿವರೆಗೂ ಅದು ಉದ್ಘಾಟನೆ ಆಗಿಲ್ಲ. ಯಾಕಂದ್ರೆ ಇದು ಒಂದು ತಾತ್ಕಾಲಿಕ ಆಗಿ ಹಣ ಸುಮ್ನೆ ಒಂದು ದುಡ್ಡು ಇನ್ವೆಸ್ಟ್ ಮಾಡಿ ಆ ಯೋಜನೆ ಏನಂದ್ರೆ ಇನ್ವೆಸ್ಟ್ ಮಾಡಿ ಅದು ದುಡ್ಡು ಯೂಸ್ ಆಗಂತ ಕೆಲಸ ಏನದಂದ್ರೆ ಇದು ಡಿಡಿಪೇ ಮಾಡ್ತಾ ಇದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನದಂದ್ರು ಇದಕ್ಕೆ ಗಮನ ಹರಿಸ್ತಾ ಇಲ್ಲ. ಯಾಕೆ ನಮಗೆ ಗೊತ್ತಾಗ್ತಿಲ್ಲ, ಒಂದು ಬಡ ಜನರಿಗೆ ಒಂದು ತುತ್ತಿಗಾಗಿ ಅನ್ನಗಾಗಿ ಇವತ್ತು ಬರಗಾಲ ಬರುವಂತ ಸಮಸ್ಯೆ ನಮ್ಮ ಕರ್ನಾಟಕ ನಮ್ಮ ರಾಜ್ಯದಲ್ಲಿ ಆಗಿದೆ. ಆದ್ರೆ ಇದಕ್ಕೊಂದು 1,007 ರೂಪಾಯಿ ಖರ್ಚು. ಶ್ರೀಮಂತ, ಹೌದು, ಆಗಿರ್ತಕ್ಕಂತ ಸಮಸ್ಯೆ ಇದು ಶ್ರೀಮಂತ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಯಾರ ಗಮನಕ್ಕೂ ತಂದಿಲ್ವಾ? ಈಗ ಹೋರಾಟಗಾರರಾಗಿದ್ದೀರಾ, ಸ್ಥಳೀಯ ಹೋರಾಟಗಾರರಿದ್ದೀರಾ, ಸಂಬಂಧಪಟ್ಟ ಅಧಿಕಾರಿಗಳನ್ನ ಯಾಕೆ ಹೀಗಾಗ್ತದೆ ಅನ್ನೋಂಥದ್ದು ಏನಾದ್ರು ಕೇಳಿದ್ರಾ? ಅವ್ರಿಗೆ ಏನ್ ಹೇಳಿದ್ರು, ಯಾವ ತರದ ಪ್ರತಿಕ್ರಿಯೆ ಬರ್ತಿದೆ? ನಾವು ಇದ್ರ ಬಗ್ಗೆ ಅವ್ರ ಹತ್ರ ಉಗ್ರ ಹೋರಾಟ ಮಾಡಿದ್ ಸರ್. ಅವ್ರ ಹತ್ರ ನಾವು ಹೋಗಿ ಬೇಡಿಕೆ ಇಟ್ಟು ಇದು ಯಾಕೆ ಆಗ್ತಾ ಇಲ್ಲ, ಶಿಕ್ಷಕರಿಗಾಗಿ ನೀವು ಕಟ್ಟರಂತ ಗುರುಭವನ ಯಾಕೆ ಅವ್ರಿಗೆ ನಾವು ಆಗ್ತಾ ಇಲ್ಲ, ಇಲ್ಲ ಆಗ್ತಾ ಇದೆ ಅದಕ್ಕೆ ಕರೆಂಟ್ ಕಲೆಕ್ಷನ್ ಬರ್ತಾ ಇಲ್ಲ, ಅದಕ್ಕೆ ನಾವು ಲೆಟರ್ ಕೊಟ್ಟಿವಿ, ಇದೇ ಸಮಸ್ಯೆ ಹೇಳ್ತಾದ್ರೆ ವಿನ ಅದಕ್ಕೆ ರೆಡಿ ಮಾಡಿ ಅದಕ್ಕೆ ಜಲ್ಲಿ ಆದಂತ ಶಿಕ್ಷಕರ ಭವನ ಏನಾದ್ರು ಕೊಡುವಂತ ಕೆಲಸ ಇವರು ನಮ್ಮ ಡಿಡಿಪೈ ಮಾಡ್ತಾ ಇಲ್ಲ ಸರ್. ಅಲ್ಲ, ಓಕೆ, ಹಾಗಾದ್ರೆ ಸಂಬಂಧಪಟ್ಟ ಈಗ ಸರ್ಕಾರಗಳು ಬದಲಾಗಿದ್ದಾವೆ, ಶಾಸಕರು ಬದಲಾಗಿದ್ದಾರೆ, ಉಸ್ತುವಾರಿ ಸಚಿವರುಗಳು ಬದಲಾಗಿದ್ದಾರೆ, ಇವರಾದ್ರೂ ಏನಾದ್ರೂ ಮನಸ್ಸು ಮಾಡಿಬಿಟ್ಟು ಅಲ್ಲಿಗೆ ಈ ಮೂಲಭೂತ ಸೌಲಭ್ಯಗಳು, ನೀರು ಕೊಡುವಂಥದ್ದು, ಕರೆಂಟ್ ಕೊಡುವಂಥದ್ದು ಮಾಡ್ಬೋದಲ್ಲ, ಅವರು ಯಾಕೆ ಮಾಡ್ತಾ ಇಲ್ಲ, ಅವರು ಯಾಕೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಶ್ರೀಮಂತ್? ಸರ್, ಅದೇ ನನಗೆ ಗೊತ್ತಾಗ್ತಾ ಇಲ್ಲ, ಇವ್ರಿಗೆ ಹೊಸದಾಗಿ ನಮ್ಮ ಸಚಿವರಾಗಿದ್ದಾರೆ, ಅವ್ರಿಗೆ ಏನ್ ಗಮನಕ್ಕೆ ನಾವು ಆಲ್ರೆಡಿ ಮೆಸೇಜ್ ನು ಕೊಟ್ಟಿದ್ದೇವೆ ಸರ್, ಅವ್ರ ಮುಖಾಂತರ ನಾವು ಕಾಫಿಟ್ಟು ಅವ್ರಿಗೂ ಲೆಟರ್ ಕೊಡ್ಲಕ್ಕೆ ಹೇಳಿದ್ದೀವಿ. ಆದ್ರೆ ಅವ್ರು ಇತ್ತೀಚೆಗೆ ಆಗಿರೋಂತ ಸಮಸ್ಯೆಯಿಂದ ಅವ್ರು ಇನ್ನೂ ಅದಕ್ಕೆ ಗಮನ ಬಗೆಹರಿಸಿಲ್ಲ ಸರ್. ಅದು ನಮ್ಗೆ ಗೊತ್ತೇ, ಕೂಡಲೇ ಮಾಡ್ರಿ ಅಂತೇಳಿ ನಾವು ಕಳಕಳಿಯಿಂದ ಬೇಡಿಕೆ ತಗೊಂಡಿವಿ ಸರ್ ಅವ್ರ ಹತ್ರ ನಾವು. ಅಲ್ಲ ಅಲ್ಲ ಶ್ರೀಮಂತ್, ಏನ್ ಗೊತ್ತಾ, ಅಧಿಕಾರಿಗಳು ಯಾವತ್ತು ಹಂಗೆ
ಅಧಿಕಾರಿಗಳು ಜನಪ್ರತಿನಿಧಿಗಳು ಅವರಿಗೆ ಇನ್ನೊಂದು ಪರ್ಯಾಯ ಪದವನ್ನು ಬಳಸಲಾಗುತ್ತೆ, ದಪ್ಪ ಚರ್ಮದವರು ಅಂತಂದ ಹೇಳಿ. ಅವರಿಗೆ ಅವ್ರದೇ ಆಗಿರ್ತಕ್ಕಂತ ಬೇರೆ ಬೇರೆ ಕೆಲಸಗಳಿರ್ತವೆ, ಬೇರೆ ಬೇರೆ ತರದ ಕನೆಕ್ಷನ್ಸ್ ಕಮಿಟ್ಮೆಂಟ್ಗಳಿಗೆ ಎಲ್ಲವೂ ಕೂಡ ಇರ್ತವೆ. ಈ ಹಂತದಲ್ಲಿ ಹೋರಾಟಗಾರರಾಗಿರ್ತಕ್ಕಂತ ನೀವಾದ್ರೂ ಒಂದಷ್ಟು ಗಡದ್ದಾಗಿ ಹೋರಾಟ ಮಾಡ್ಬೇಕಲ್ವಾ ಅಂತ, ಒಂದಷ್ಟು ಅವ್ರಿಗೆ ಬಿಸಿ ಮುಟ್ಟೋ ತರ, ಅವರ ದಪ್ಪ ಚರ್ಮಕ್ಕೆ ಬಿಸಿ ಮುಟ್ಟೋ ತರ ಹೋರಾಟ ಮಾಡಿ ಏನಾದ್ರೂ ಒಂದಷ್ಟು ಮಾಡಿದ್ರೆ ಅವರಿಗೆ ಬಿಸಿ ಮುಟ್ತಿತ್ತೇನೋ ಅಂತ. ಯಾಕೆ ಇಲ್ಲಿ ಅವ್ರಿಗೆ ಯಾವ್ದೇ ರೀತಿ ಹೋರಾಟ ಮಾಡ್ಲಿಲ್ಲ ಅಂತ? ಸರ್, ನಾವು ಅದೇ ಈ ಮೊನ್ನೆ ಬರುವಂತ ನಮ್ಮ ಸಚಿವರಿಗೆ ನಾವು ಅದೇ ತಿಳಿಸಿದ್ ಸರ್, ಇತ್ತಿ ನೀವು ಕೂಡಲೇ ಅನ್ನೋದನ್ನ ಗಮನಿಸಿ ಅದು ಒಂದ್ ವೇಳೆ ಮಾಡಲಿಲ್ಲ ಅಂದ್ರೆ ನಾನು ನಿಮ್ಮನ್ನು ಬೀದರ್. ಓಕೆ ಶ್ರೀಮಂತ, ನಿಮ್ಮನ್ನ ನಾನು ಮತ್ತೆ ಸಂಪರ್ಕಿಸ್ತೀನಿ, ಲೈನ್ ಅಲ್ಲೇ ಇರಿ. ಬನ್ನಿ, ಬಗ್ಗೆ ಮಾತಾಡ್ಲಿಕ್ಕೆ ಬೀದರ್ ಜಿಲ್ಲೆಯ DDP ಆಗಿರ್ತಕ್ಕಂತ ಶಿವಕುಮಾರ ಸ್ವಾಮಿ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ ಸ್ವಾಮಿ ಸರ್, ನಮಸ್ಕಾರ. ಸರ್ ನಮಸ್ಕಾರ. ಸರ್ ಏನ್ ಸರ್ ಇದು ಗುರುಭವನದ ದುಸ್ಥಿತಿ ಪರಿಸ್ಥಿತಿ ನೋಡಿದ್ರೆ ಸರ್ಕಾರಕ್ಕೆ ಅಭಿವ್ಯಕ್ತವಾಗಿದೆ ಅದು? ಸರ್ಕಾರ ಯಾವ ರೀತಿ ಇದೆ, ಗುರುಭವನ ಹಾಗೆ ಇದೆ, ಜಿಲ್ಲಾಡಳಿತ ಹೇಗಿದೆ, ಗುರುಭವನ ಹಾಗೆ ಇದೆ, ಜಿಲ್ಲಾ ಒಂದು ಶಿಕ್ಷಣ ಇಲಾಖೆ ಹೇಗಿದೆ ಹಾಗೆ ಗುರುಭವನ ಇದೆ ಅಂತ ಅನ್ನಿಸ್ತಾ ಇದೆ, ಏನ್ ಹೇಳ್ತೀವಿ ಸರ್? ನಿಜವಾಗಂದ್ರೆ ಈ ಒಂಬತ್ತು ಗುರುಭವನಗಳಲ್ಲಿ ಮೂರು ಗುರುಭವನದಲ್ಲಿ ಶಿಕ್ಷಕರು ವಾಸವಾಗಿದ್ದಾರೆ ಸರ್. ಇನ್ನು ಆರು ಗುರುಭವನದಲ್ಲಿ ಮುಖ್ಯವಾಗಿ ದುರಸ್ತಿ ಆಗ್ಬೇಕು, ಆಮೇಲೆ ನೀರಿನ ಸೌಲಭ್ಯದ ಕೊರತೆ ಇರೋದ್ರಿಂದ ಶಿಕ್ಷಕರು ವಾಸ ಮಾಡ್ಲಿಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ. ಆಮೇಲೆ ಜಿಲ್ಲಾ ಪಂಚಾಯತ್ನವರಿಗೆ ಕ್ರಿಯಾ ಯೋಜನೆಯನ್ನು ಕೊಟ್ಟಿದ್ದೀವಿ ಸರ್. ಸಾಧ್ಯವಾದಷ್ಟು ಬೇಗನೆ ರಿಪೇರಿ ಮಾಡಿಸೋಣ ಅಂತ ಹೇಳಿದಾರೆ ಸರ್. ಶಿಕ್ಷಕರ ವಾಸಕ್ಕೆ ಯೋಗ್ಯ ಮಾಡ್ಲಿಕ್ಕೆ ನಾವು ಕ್ರಮ ವಹಿಸ್ತೀವಿ. ಅಲ್ಲ ಸರ್, ಕ್ರಿಯಾ ಯೋಜನೆ ಕೊಟ್ಬಿಟ್ಟು ಬಿಟ್ಬಿಟ್ರೆ ಆಗೋಯ್ತಾ ಸರ್? DDPಗಳಾಗಿ ಒಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಇಲಾಖೆಗೆ ಅಥವಾ ಸಂಬಂಧಪಟ್ಟ ಶಾಸಕರು ಮತ್ತು ಸಚಿವರುಗಳಿಗೆ ಗಮನಕ್ಕೆ ತಂದು, ಯಾಕಂದ್ರೆ ಜನರ ಸಾರ್ವಜನಿಕರ ತೆರಿಗೆ ಹಣ ಕೋಟ್ಯಂತರ ರೂಪಾಯಿ ಪೋಲ್ ಆಗ್ತಾ ಇದೆ ಸರ್, ಯೂಸ್ಲೆಸ್ ಆಗ್ತಾ ಇದೆ, ಬೀದಿನಲ್ಲಿ ಬಿಸಾಕಿರೋ ತರ ಬಿದ್ದುಬಿಟ್ಟಿದೆ, ಅದನ್ನ ಅನುಕೂಲ ಮಾಡ್ಕೊಳ್ಳುವಂಥದ್ದು ನಿಮ್ಮದು ಜವಾಬ್ದಾರಿ ಆಗುತ್ತಲ್ವಾ ಅಂತ ಸರ್. ತಮ್ಮ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೀನಿ ಸರ್. ನಮ್ಮ ಜಿಲ್ಲೆಯ ಮಾನ್ಯ ಉಸ್ತುವಾರಿ ಸಚಿವರು ಭಾಲ್ಕಿಯಲ್ಲಿ ಇರುವಂತ ಎರಡು ಗುರುಭವನಗಳಿಗೆ 10 ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದಾರೆ ಸರ್. ಆದಷ್ಟು ಬೇಗನೆ ಅದು ದುರಸ್ತಿ ಕಾರ್ಯವನ್ನ ಮಾಡಿಸ್ಬಿಟ್ಟು ಶಿಕ್ಷಕರಿಗೆ ಯೋಗ್ಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅಲ್ಲ ಸರ್, ಅಪರ ಆಯುಕ್ತರ ಕಚೇರಿಗೂ ಸಹಿತ ನಾವು ಈ ದುರಸ್ತಿ ಆಗೋದು ಅಗತ್ಯ ಇದೆ. ಮತ್ತೆ ಬೋರ್ವೆಲ್ಗಳು ಕೊಡಿಸಿದ್ರೆ, ನಮ್ಗೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಕೊಟ್ಟಿದ್ರೆ, ಶಿಕ್ಷಕರು ವಾಸ ಮಾಡ್ತಾರೆ ಅನ್ನುವಂಥದ್ದು ಗುಲ್ಬರ್ಗ ಅಪರ ಆಯುಕ್ತರ ಕಚೇರಿಗೆ ನಾವು ವರದಿಯನ್ನು ಕಳಿಸಿದ್ದೀವಿ, ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ ಸರ್. ಜಿಲ್ಲಾ ಪಂಚಾಯತ್ನ ಸಹಿತ ಪ್ರಸ್ತಾವನೆ ಕೊಟ್ಟಿದೆ ಸರ್. ಅಲ್ಲ ಅಲ್ಲ ಖಂಡಿತ, ಈಗ ರಿಲೀಸ್ ಮಾಡಿರ್ತಕ್ಕಂತ 10 ಲಕ್ಷ ಏನಿದೆ ಅದಕ್ಕೆ ಸ್ವಾಗತ ಮಾಡೋಣ. ಆದ್ರೆ ಈ ಖಾಲಿ ಬಿದ್ದಿರತಕ್ಕಂತ, ಪಾಳು ಬಿದ್ದಿರತಕ್ಕಂತ ಈ ಕಟ್ಟಡಗಳ ಬಗ್ಗೆ ಏನ್ ಕ್ರಮಗಳನ್ನ ತೆಗೆದುಕೊಳ್ತೀರಾ, ಯಾವಾಗ ಇದು ವಾಸಕ್ಕೆ ಅನುಕೂಲ ಮಾಡ್ಕೊಡ್ತೀರಾ ಅಂತ ಸರ್? ಆದಷ್ಟು ಬೇಗನೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಈ ವಿಷಯವನ್ನು ಗಮನಕ್ಕೆ ತಂದಿದ್ವಿ ಸರ್. ಅವರು ಉತ್ತಮವಾದಂತಹ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ ಸರ್. ಆದಷ್ಟು ಬೇಗನೆ ಅದನ್ನ ದುರಸ್ತಿ ಮಾಡ್ಲಿಕ್ಕೆ ಕ್ರಮ ವಹಿಸೋಣ ಅಂತ ಹೇಳಿದ್ದಾರೆ ಸರ್. ಈಗ 3ನೇ ತಾರೀಕು KDP ಮೀಟಿಂಗ್ ಇದೆ, ಅದರಲ್ಲಿ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ ಸರ್. ಅಲ್ಲ ಶಿವಕುಮಾರ್ ಸರ್, ನೀವು ಜಿಲ್ಲೆಯ ಶಿಕ್ಷಣ ಇಲಾಖೆಗೆ ಒಂದು ರೀತಿ DC ಇದ್ದಾಗೆ ನೀವು ಮನಸ್ಸು ಮಾಡಿದ್ರೆ ಬಹಳ ಬೇಗ ಆಗುತ್ತೆ, ತ್ವರಿತವಾಗಿ ಕೆಲಸ ಆಗುತ್ತೆ. ಇಲ್ಲ ಸರ್, ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಸರ್. ನಾನು ಮೊನ್ನೆ ಉಸ್ತುವಾರಿ ಸಚಿವರ ಗಮನಕ್ಕೆ ಮತ್ತೊಂದ್ಸರಿ ಈ ವಿಷಯವನ್ನ ತರ್ತೀನಿ, ಜೊತೆಗೆ ನಮ್ಮ ಜಿಲ್ಲಾ ಪಂಚಾಯತ್ CO ಸಾಹೇಬರ ಗಮನಕ್ಕೆ ತಂದ್ಬಿಟ್ಟು ಆದಷ್ಟು ಬೇಗನೆ ಆ ಶಿಕ್ಷಕರ ವಸತಿ ಗೃಹಗಳನ್ನ ಉಪಯೋಗಕ್ಕೆ ಯೋಗ್ಯ ಬರುವಂತಹ ರೀತಿಯಲ್ಲಿ ಕ್ರಮ ವಹಿಸ್ತೀನಿ ಸರ್, ಪ್ಲೀಸ್. ಅಲ್ಲ ಅಲ್ಲ ಶಿವಕುಮಾರ್ ಸರ್, ಎಷ್ಟು ದಿನಗಳಲ್ಲಿ ಕೆಲಸ ಆಗಬಹುದು ಅಥವಾ ಎಷ್ಟು ದಿನಗಳಲ್ಲಿ ಪ್ರಯತ್ನ ನಡೆಯುತ್ತೆ ಅನ್ನೋದ್ ಒಂದೇನಾದ್ರು ಒಂದು ಅಂದಾಜಿನ ಟೈಮ್ ಬಾಂಡ್ ಕೊಡ್ಬೋದಾ ಸರ್? ಸರ್, ಒಂದು ಅಟ್ಲೀಸ್ಟ್ ಒಂದು 3 ಮಂತ್ಸ್ ಆದ್ರೂ ನಮ್ಗೆ ಟೈಮ್ ಕೊಡ್ರಿ ಸರ್, ದಯವಿಟ್ಟು. ಅಲ್ಲ ಇದೆಲ್ಲವೂ ಬಟ್ ಆದ್ರೆ ಬಹಳ ಮೂಲಭೂತ ಸಮಸ್ಯೆಗಳು ಹೇಳಿದ್ರೆ ನೀವು ಕರೆಂಟು ಮತ್ತು ನೀರಿಲ್ಲ ಅನ್ನೋಂಥದ್ದು, ಈ ಬಗ್ಗೆ ಸಂಬಂಧಪಟ್ಟ ಶಾಸಕರ ಗಮನ ಸೆಳೆಯಲಿಲ್ವಾ ಸರ್? ಸೆಳೆದಿದ್ದು ಸರ್, ಅದಕ್ಕೋಸ್ಕರನೇ ನಮ್ಮ ಭಾಲ್ಕಿ ಉಸ್ತುವಾರಿ ಸಚಿವರು ಏನಿದ್ದಾರೆ ಸರ್, ಅವರು ಭಾಲ್ಕಿ ತಾಲೂಕಿನಲ್ಲಿರುವಂತ ಎರಡು ವಸತಿ ಸಂಕೀರ್ಣಗಳಿಗೆ 10 ಲಕ್ಷ ರೂಪಾಯಿ ತಕ್ಷಣ ಬಿಡುಗಡೆ ಮಾಡಿದ್ದಾರೆ ಸರ್ ಶಾಸಕರ ನಿಧಿಯಿಂದ. ಅದೇ ರೀತಿಯಾಗಿ ಉಳಿದ ಶಾಸಕರ ಗಮನಕ್ಕೂ ಸಹಿತ ಈ ವಿಷಯವನ್ನು ತಂದಿದ್ದೀನಿ ಸರ್. ನಾನು ಸರ್ ಬಿಡುಗಡೆ ಮಾಡ್ತೀವಿ, ಆಮೇಲೆ ಆದಷ್ಟು ಬೇಗ ರಿಪೇರಿ ಮಾಡಿಸ್ಬಿಟ್ಟು ನಿಮ್ ಟೀಚರ್ಸ್ ಗಳಿಗೆ ಕ್ವಾರ್ಟರ್ ಕೊಟ್ಬಿಡುವಷ್ಟು ಅಂತ ಮಾತಾಡಿದ್ದಾರೆ ಸರ್. ಅಲ್ಲ ಸರ್ ಖಂಡಿತ, ಈಗ ನಾವು ಕೂಡ ಜಿಲ್ಲಾ ಪಂಚಾಯತಿ CO ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ, ಬರೀ ಆಶ್ವಾಸನೆಗಳೇ ಆಗ್ತಾ ಇದೆ. ಶಿವಕುಮಾರ್ ಅವರೇ, ತಾವು ಅಧಿಕಾರಿಗಳು, ನಿಮ್ಮ ಮಿತಿಯನ್ನು ಕೂಡ ನಾನು ಬಲ್ಲೆ, ಅದ್ರ ಜೊತೆಗೆ ನಿಮ್ಮ ಶಕ್ತಿಯನ್ನು ಕೂಡ ಬಲ್ಲೆ. ನಾನು ಹೇಳಿದೆ ಶಿಕ್ಷಣ ಇಲಾಖೆಗೆ ನೀವು DC ಇದ್ದಾಗೆ ಅನ್ನೋಂಥದ್ದು, ನೀವು ಒಂದಷ್ಟು ಮನಸ್ಸು ಮಾಡಿ ಒತ್ತಡ ಒತ್ತಾಯ ಒಂದರಷ್ಟು ಹೇರಿದ್ರೆ ಅದು ಖಂಡಿತ ಕೆಲಸ ಆಗುತ್ತೆ ಅಂತ. ಸರ್ ಡೆಫಿನೆಟ್ ಆಗಿ ಸರ್, ಸರ್ ಡೆಫಿನೆಟ್ ಆಗಿ ನಾನು ಅದಕ್ಕೆ ಪ್ರಥಮ ಆದ್ಯತೆಯನ್ನು ಕೊಡ್ತೀನಿ ಸರ್ ನಾನು. ಅಲ್ಲ ಯಾಕಂದ್ರೆ ಜಿಲ್ಲೆಯಲ್ಲಿರ್ತಕ್ಕಂತ ಶಿಕ್ಷಕರಿದ್ದಾರಲ್ಲ, ಅವ್ರು ಕೇವಲ ಶಿಕ್ಷಕರಲ್ಲ, ನಿಮ್ಮ ಕುಟುಂಬದವರು, ನಿಮ್ಮ ಅಣ್ಣ ತಮ್ಮಗಳು ಅಥವಾ ನಿಮ್ಮ ಕುಟುಂಬದ ಮಕ್ಕಳಿದ್ದಾಗೆ ಅನ್ನೋಂಥದ್ದು, ಅವರಿಗೆ ಕಾಯಕಲ್ಪ ಕಲ್ಪಿಸ್ಕೊಡ್ಬೇಕು, ಗ್ರಾಮೀಣ ಭಾಗದ ಶಿಕ್ಷಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋಂಥದ್ದು. ಶಿವಕುಮಾರ್ ಅವರೇ, ಸರ್ ಸರ್ ಈ 3rd ಸೆಪ್ಟೆಂಬರ್ಗೆ KDP ಮೀಟಿಂಗ್ ಅಂತ ಇದೆ ಸರ್. ನಮ್ಮ ಉಸ್ತುವಾರಿ ಸಚಿವರು ಮೀಟಿಂಗ್ ತಗೊಳ್ತಾ ಇದ್ರು ಸರ್. ಅಲ್ಲಿ ನಾನು ನನ್ನ ಇಲಾಖೆ ಪರವಾಗಿ ಆದ್ಯತೆ ಮೇರೆಗೆ ಅಲ್ಲಿ ಸಾಹೇಬರ ಗಮನಕ್ಕೆ ಈ ವಿಷಯವನ್ನು ತರ್ತೇನೆ ಸರ್. ಅಲ್ಲ ಇಲ್ಲಿವರೆಗೂ ಯಾಕೆ ಆಗಿಲ್ಲ ಅನ್ಸುತ್ತೆ ಶಿವಕುಮಾರ್ ಅವ್ರಿಗೆ? ತಾವು ಬಂದ್ರೆ ಒಂದಷ್ಟು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತೀರಿ, ಆದ್ರೆ 4 ವರ್ಷ ಬೇಕಾಯ್ತಾ ಇಷ್ಟು ಕೆಲಸ ಆಗ್ಲಿಕ್ಕೆ? ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ?
ಅದು ಈಗ ಮೊದಲಿನ ಡಿಡಿಪಿ ಅವರೆಲ್ಲಾನು ಕ್ರಮ ವಹಿಸಿದಾರೆ ಸರ್, ಮೇಲಾಧಿಕಾರಿಗಳಿಂದ ಬಜೆಟ್ ಬರಬೇಕು, ಜಿಲ್ಲಾ ಪಂಚಾಯತ್ನಲ್ಲಿ ಯಾವುದು ಬಜೆಟ್ ಇರಲ್ಲ ಅನ್ನೋ ಮಾತಾಡಿದ್ರಂತೆ. ಬಟ್ ಇವಾಗ ನಮ್ಮ ಆಯುಕ್ತರ ಕಡೆಯಿಂದ ಒಂದು ಪತ್ರ ಬಂದಿದೆ ಸರ್, ಜಿಲ್ಲಾ ಪಂಚಾಯತ್ನಲ್ಲಿರುವಂತಹ ಅನುದಾನದಲ್ಲಿ ಈ ವಸತಿ ಗೃಹಗಳನ್ನ ದುರಸ್ತಿ ಮಾಡಿಸ್ಬಿಟ್ಟು ಶಿಕ್ಷಕರಿಗೆ ಯೋಗ್ಯವಾಗುವಂತಹ ರೀತಿಯಲ್ಲಿ ಮಾಡಬೇಕನ್ನೋದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ ಆಯುಕ್ತರು. ಅದನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಗಮನಕ್ಕೆ ನಾನು ತಂದಿದ್ದೀನಿ ಸರ್. ಓಕೆ, ಅಲ್ಲ ಸರ್, ಎಲ್ಲಿ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥದ್ದು? ಬರೀ ಆಯುಕ್ತರು ಆಶ್ವಾಸನೆಗಳನ್ನ ಭಾಷಣಗಳನ್ನ ಕೊಟ್ಟು ಸುಮ್ಮನೆ ಬಿಟ್ಬಿಡ್ತಿದಾರೋ? ಅದಕ್ಕೆ ಕ್ರಮ ವಹಿಸೋದಿಕ್ಕೆ ಏನಾದ್ರು ಏನೇನು ಜಾರಿ ಮಾಡಬೇಕು, ಏನೇನು ಅದನ್ನು ಕೊಡಬೇಕೆಲ್ಲ ಕೊಡ್ತಾ ಇದಾರೋ ಇಲ್ವೋ ಅಂತ? ಇಲ್ಲ ಈಗ ಸರ್, ಆದಷ್ಟು ಬೇಗನೆ ಭಾಲ್ಕಿಯಲ್ಲಂತೂ ರಿಪೇರಿ ಸ್ಟಾರ್ಟ್ ಮಾಡಿಸ್ತೀನಿ ಅಂತ ನಮ್ಮ ಉಸ್ತುವಾರಿ ಸಚಿವರೇ ಹೇಳಿದ್ದಾರೆ ಈ ಮಾತನ್ನ. ಉಳಿದಂತೆ ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡಿಸ್ತೀನಿ ಸರ್. ಓಕೆ ಶಿವಕುಮಾರ್ ಅವರು, ಒಂದು ಸರ್ ಒಂದು ಅಪವಾದ ಇದೆ ಏನು ಅಂತಂದ್ರೆ, ಶಿಕ್ಷಣ ಸಚಿವರುಗಳು ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಅಥವಾ ರಾಜ್ಯದ ಪ್ರಮುಖ ಸಚಿವರುಗಳು ಆ ಕಡೆಗೆ ಬರೋದೇ ಇಲ್ಲ, ಅಲ್ಲಿ ಪ್ರವಾಸನೆ ಮಾಡೋದಿಲ್ಲ, ಅಲ್ಲಿನ ಸಮಸ್ಯೆಗಳು ಆಲಿಸೋದೇ ಇಲ್ಲ ಅನ್ನೋಂಥದ್ದು. ಕಿಮ್ಮನ ರತ್ನಾಕರ್ ಅವರು ಕೂಡ ಒಂಚೂರು ಕ್ರಿಯಾತ್ಮಕವಾಗಿ ಕೆಲಸ ಮಾಡಿದ್ರು ಕೂಡ ಆ ಅಪವಾದ ಅವ್ರ ಮೇಲೂ ಇತ್ತು. ಈಗಿರ್ತಕ್ಕಂಥ ಶಿಕ್ಷಣ ಸಚಿವರು ನಿಮ್ಮ ಜಿಲ್ಲೆಗೆ ಬಂದಿದ್ದಾರ, ಸಮಸ್ಯೆಗಳನ್ನ ಆಲಿಸಿದಾರ, ಅಥವಾ ಅವರು ಮೈ ಮರೆತು ಕೂತ್ ಬಿಟ್ಟಿದಾರ, ಹೇಗೆ ಅಂತ? ಸರ್ ಇಲ್ಲ, ಈಗ ಶಿಕ್ಷಣ ಸಚಿವರು ಈಗಾಗಲೇ ಹೊಸದಾಗಿದ್ದಾರೆ ಸರ್. ಈ ಮುಂಚೆ ಕಿಮ್ಮನ ರತ್ನಾಕರ್ ಸಾಹೇಬರು ಸುಮಾರು 3 ಬಾರಿ ನಮ್ಮ ಇಲಾಖೆ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ಸರ್ ಅವರು. ಆಮೇಲೆ ಶಿಕ್ಷಣ ಈಗಿರುವಂತಹ ಶಿಕ್ಷಣ ಸಚಿವರು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಏನೇ ಸಮಸ್ಯೆ ಇದ್ರು ಸಹಿತ ಅವರು ಸ್ಪಂದಿಸ್ತಾ ಇದ್ದಾರೆ ಸರ್. ಮತ್ತೆ ನಿಮ್ಮ ಜಿಲ್ಲೆಗೆ ಬರ್ತೀನಿ, ನಿಮ್ಮ ಶಿಕ್ಷಣದ ಸಮಸ್ಯೆಗಳನ್ನ ನಾನು ಕೇಳ್ತೀನಿ ಅನ್ನುವಂತ ಮಾತು ಹೇಳಿದ್ದಾರೆ ಸರ್ ಅವರು. ಅಂದ್ರೆ ಸರ್ಕಾರದ ಅವಧಿ ಮುಗಿಯೋದ್ರೊಳಗಡೆ? ಇಲ್ಲ, ಹಂಗೆ ನಾವು ಸರ್ ಇಲಾಖೆ ಅಧಿಕಾರಿಯಾಗಿ ಅವ್ರ ಮೇಲೆ ಒಂದಿಷ್ಟು ವಿನಂತಿ ಮಾಡ್ಕೊಳ್ಬಹುದು ಸರ್ ಅವರಿಗೆ. ಅದೇ ವಿನಂತಿಯನ್ನ ಮೇಲಿಂದ ಮೇಲೆ ಮಾಡ್ಕೊಂಡ್ರೆ ಅವ್ರಿಗೆ ಒಂಚೂರು ಬಿಸಿ ಮುಟ್ಸುತ್ತೆ, ಅಲ್ಲಿ ಸಮಸ್ಯೆ ಇದೆ ನಾನು ಹೋಗ್ಬೇಕು ಅನ್ನೋಂತದ್ದಾಗತ್ತೆ. ಬರ್ದೇ ಬಂದ್ರೆ ಬರ್ಲಿ ಬಂದಾಗ ಬರ್ಲಿ ಅಂತಂದೇಳಿ ಬಿಟ್ಬಿಟ್ರೆ ಅವರು ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ ಶಿವಕುಮಾರ ಸ್ವಾಮಿಗಳೇ. ಸರ್ ಸರ್ ಒಪ್ತೀನಿ ಸರ್, ನಮ್ಮ ಉಸ್ತುವಾರಿ ಸಚಿವರು ಮುಖಾಂತರ ಆಮೇಲೆ ಶಿಕ್ಷಣ ಸಚಿವರಿಗೆ ಇಲ್ಲೊಂದಿಷ್ಟು ಆದಷ್ಟು ಬೇಗ ಅವ್ರು ಬರ್ಲಿಕ್ಕೆ ನಾವು ವಿನಂತಿ ಮಾಡ್ಕೊಳ್ತೀವಿ ಸರ್. ನಮ್ಮ ಬೀದರ್ ಜಿಲ್ಲೆಯ ಶೈಕ್ಷಣಿಕ ಸಮಸ್ಯೆಗಳನ್ನು ಅವ್ರ ಎದುರು ತರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ಅಲ್ಲ ಸರ್, ಈಗ ಶಿವಕುಮಾರ್ ಅವರೇ, ಓಕೆ ಖಂಡಿತ ನೀವು ಪ್ರಯತ್ನ ಪಡಿ, ನಿಮ್ಮ ಪ್ರಯತ್ನಕ್ಕೆ ನಾವು ಬೆಂಬಲವಾಗಿ ನಿಂತ್ಕೊಳ್ತಾ ಇದೀವಿ. ನಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವ್ರಿಗೂ ಕೂಡ ಪ್ರಯತ್ನ ಪಡ್ತಿದೀವಿ ಈ ಕುರಿತಂತೆ ಅವರ ಗಮನಕ್ಕೆ. ಒಬ್ಬ ಮಾಧ್ಯಮವಾಗಿ, ಜವಾಬ್ದಾರಿಯುತ ಮಾಧ್ಯಮವಾಗಿ ನಾವು ಕೂಡ ಈ ಸಮಸ್ಯೆಯ ಗಮನವನ್ನ ಅವ್ರಿಗೆ ತರ್ತೀವಿ. ಆದ್ರೆ ಈಗ 3 ತಿಂಗಳೊಳಗಡೆ ನೀವು ಹೇಳಿದ್ರಿ ಮೀಟಿಂಗ್ ಇದೆ, ಮೀಟಿಂಗ್ ಅನ್ನ ನಾನು ಅಟೆಂಡ್ ಮಾಡ್ತೇನೆ, ಅದ್ರ ನಂತರ ಅದ್ರ ಮುಂದಿನ ಕಾರ್ಯಕ್ರಮಗಳನ್ನ ನೋಡ್ತೇನೆ ಅನ್ನೋಂಥದ್ದು. ಅದಕ್ಕಿಂತ ಮುಂಚೆ ಏನೆಲ್ಲ ಯೋಜನೆಗಳನ್ನ ಹಾಕೋಬಹುದು ಸರ್? ಸರ್ ವಿಶೇಷವಾಗಿ ಶಿಕ್ಷಕರ ವಸತಿ ಗೃಹಕ್ಕಂತೂ ಆದಷ್ಟು ಬೇಗನೆ ಸ್ಪಂದಿಸ್ತೀವಿ ಮತ್ತು ಅದು ಮಾಡ್ತೀವಿ. ಜೊತೆಗೆ ಉಳಿದಂತೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ನಾವು ಈ ವರ್ಷ 24ನೇ ಸ್ಥಾನದಲ್ಲಿ SSLC ಫಲಿತಾಂಶಕ್ಕೆ ಬಂದಿದ್ದೀವಿ ಸರ್. ಅದನ್ನ 10ರ ಸಮೀಪ ರಿಸಲ್ಟ್ ಬರಬೇಕಂತ ಮತ್ತೊಂದು ಶ್ರೇಯ ಯೋಜನೆಯನ್ನು ರೂಪಿಸಿಕೊಂಡಿದ್ದೀವಿ ಸರ್. ಅಲ್ಲ ಸರ್, ಈಗ ಅಲ್ಲ ಅಲ್ಲ ಶಿವಕುಮಾರ್ ಅವರು, ಒಳ್ಳೆ ರಿಸಲ್ಟ್ ಬರ್ತಿದೆ ಅಂತ ಹೇಳ್ತಿದ್ದೀರಾ, ಪಾಠ ಪಾಪ ಪಾಠ ಮಾಡೋಂತ ಮೇಷಗಳಿಗೆ ಬೀದಿಯಲ್ಲಿ ನಿಲ್ಲಿಸ್ಬಿಟ್ಟಿದ್ದೀರಾ, ಬಾಡಿಗೆ ಮನೆಯಲ್ಲಿ ನಿಲ್ಲಿಸ್ಬಿಟ್ಟಿದ್ದೀರಾ, ಕಷ್ಟಪಟ್ಕೊಂಡು ಬರಂಗ್ ಮಾಡ್ತಿದ್ದೀರಾ, ಮನೆ ಕಟ್ಟಿದೀರಾ ಒಳಗಡೆ ಬೀಳ್ತಾ ಇಲ್ಲಲ್ಲ ಸರ್. ಸರ್ ಅದೊಂದಿಷ್ಟು ನಮ್ಮ ಶಿಕ್ಷಕರು ಒಂದಿಷ್ಟು ಅಲ್ಲಿ ಮೂಲಭೂತ ಸೌಲಭ್ಯಗಳು ಒದಗಿಸಿಕೊಟ್ಟಿದ್ರೆ ನಾವು ಬೇಗನೆ ಹೋಗ್ತೀವಂತ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. ಅದನ್ನ ರಿಪೇರಿ ಮಾಡಿಸ್ತೀವಿ, ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ದಾರೆ. ಅಲ್ಲ ಸರ್, ಈಗ 3 ತಿಂಗಳಲ್ಲಿ ಈ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ ಸಿಇಒರವರಿಗೂ ಕೂಡ ಗಮನಕ್ಕೆ ನಾವು ತರ್ತೀವಿ. ನೀವು ಒಂದಷ್ಟು ಆ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡ್ರೆ, ಯಾಕಂದ್ರೆ ಡಿಡಿಪೈಗಳು ತಾವು ಆಗಿರೋದ್ರಿಂದ ತಾವು ಜವಾಬ್ದಾರಿಯನ್ನ ತೆಗೆದುಕೊಂಡ್ರೆ ಕೆಲಸ ಬೇಗ ಆಗುತ್ತೆ ಅನ್ನೋಂಥದ್ದು. ಯಾಕಂದ್ರೆ ನಿಮ್ಮ ಇಲಾಖೆದು, ನಿಮ್ಮ ಒಂದು ಸಂಬಂಧ ಜಿಲ್ಲಾ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿದ್ದು, ನಿಮ್ಮ ಶಿಕ್ಷಕರಿಗೆ ಸಂಬಂಧಪಟ್ಟದ್ದು, ನೀವು ಇಂಟ್ರೆಸ್ಟ್ ತಗೋಬೇಕು ಹೆಚ್ಚು. ತಗೊಳ್ತೀರಾ ಹೇಗೆ ಸರ್? ತಗೊಳ್ತೀನಿ ಸರ್, ನಾನು ತಗೊಳ್ತೀನಿ. ಓಕೆ ಓಕೆ, 3 ತಿಂಗಳೊಳಗಡೆ ಹೇಳಿದ್ದೀರಾ, ಖಂಡಿತ ನಾವು ಇದನ್ನ ಫಾಲೋ ಮಾಡ್ತೀವಿ ಶಿವಕುಮಾರ್ ಅವರೇ. ಖಂಡಿತ ನೀವು 3 ತಿಂಗಳವರೆಗೂ ಅಲ್ಲೇ ಇರ್ತೀರಾ ಬೀದರಲ್ಲಿ ಅಂತ ನಾನು ಅನ್ಕೊಳ್ತೀನಿ. ಜೊತೆಗೆ ಅದನ್ನ ಫಾಲೋ ಕೂಡ ಮಾಡ್ತೀವಿ. ನೀವು ಏನೇನು ಕ್ರಮಗಳನ್ನ ತೆಗೆದುಕೊಂಡಿದ್ದೀರಾ ಅಥವಾ ಈ ಕಳೆದ 4 ವರ್ಷಗಳಲ್ಲಿ ಬೇರೆ ಬೇರೆ ಡಿಡಿಪಿಐಗಳು ಮಾಡಿರೋ ಹಾಗೆ ನೀವು ನಿರ್ಲಕ್ಷ್ಯವನ್ನು ವಹಿಸ್ತೀರಾ ಅನ್ನೋಂಥದ್ದು ಕೂಡ ಗೊತ್ತಾಗುತ್ತೆ. ಆದರೆ ಒಂದಷ್ಟು ಕೆಲಸಗಳನ್ನ ಮಾಡಿ ಜವಾಬ್ದಾರಿಯನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಿದ್ದೀನಿ. ಖಂಡಿತ ನೀವು ಕೆಲಸ ಮಾಡಿ ಸರ್, ನಿಮ್ಮ ಬೆನ್ನಿಗೆ ನಾವಿರ್ತೀವಿ. ಥ್ಯಾಂಕ್ ಯು ಶಿವಕುಮಾರ ಸ್ವಾಮಿಗಳೇ. ಬೀದರ್ DDP ಅವರು ನಮ್ಮೊಂದಿಗೆ ಮಾತನಾಡ್ತಿದ್ರು. 3 ತಿಂಗಳಲ್ಲಿ ಈ ಕುರಿತಂಥ ಒಂದು ಕೆಲಸವನ್ನ ನಾವು ಮಾಡ್ತೀವಿ, ಮುಗಿಸ್ತೀವಿ. ಮೀಟಿಂಗ್ನಲ್ಲಿ ಮಾತಾಡಿ ಇದಕ್ಕೆ ಸಂಬಂಧಪಟ್ಟ ಏನೆಲ್ಲ ಯೋಜನೆಗಳನ್ನ ರೂಪಿಸಬೇಕು, ಏನೆಲ್ಲ ಇದಕ್ಕೆ ಅನುಕೂಲಗಳನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋಂಥದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ ಅನ್ನೋಂಥ ಮಾತನ್ನ ಬೀದರ್ ಜಿಲ್ಲೆಯ DDP ಆಗಿರ್ತಕ್ಕಂಥ ಶಿವಕುಮಾರ ಸ್ವಾಮಿಗಳು ಹೇಳಿದ್ದಾರೆ. ಆದ್ರೆ ಅಧಿಕಾರಿಗಳ ಕೈನಲ್ಲೇ ಎಲ್ಲವೂ ಕೂಡ ಇರೋದಿಲ್ಲ. ಇದಕ್ಕೆ CEO, ಜಿಲ್ಲಾ ಪಂಚಾಯತ್ ಮತ್ತೆ ರಾಜಕಾರಣಿಗಳು ಅಂದ್ರೆ ಉಸ್ತುವಾರಿ ಸಚಿವರುಗಳು ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮತ್ತು ಸಚಿವರು ಅವರ ಸಹಕಾರವನ್ನು ಬೇಕಾಗುತ್ತೆ. ಇವರೆಲ್ಲ ಯಾಕೆ ಕಣ್ಮುಚ್ಕೊಂಡು ಕುಳಿತು ಬಿಟ್ಟಿದ್ದಾರೆ ಅನ್ನೋಂಥದ್ದು. ಸರ್ಕಾರದ ಹಣ, ಸಾರ್ವಜನಿಕರ ಹಣ ತೆಗೆದುಕೊಂಡು ಹೋಗಿ ಎಲ್ಲೋ ಒಂದ್ ಕಡೆ ಹಾಕ್ಬಿಟ್ಟು ಆಮೇಲೆ ಅದರಲ್ಲಿ ಇನ್ನು ಆಗಿರ್ತಕ್ಕಂಥ ಅವ್ಯವಹಾರಗಳ ಕತೆ ಏನೇನಿದೆಯೋ ಗೊತ್ತಿಲ್ಲ, ದೇವರೇ ಬಲ್ಲ.
ಆದ್ರೂ ಮಾಡಿರ್ತಕ್ಕಂಥ ಕೆಲಸವನ್ನ ಪರಿಪೂರ್ಣವಾಗಿ ಮಾಡೋದು ಬಿಟ್ಟು ಅದನ್ನ ಎಲ್ಲ ಕಟ್ಟಿ ಮನೆ ಗೃಹ ಪ್ರವೇಶನೇ ಮಾಡ್ಕೊಳ್ಳಿಲ್ಲ ಅನ್ನೋಂಗೆ ಹಾಳ ಆಗೋದಕ್ಕೆ ಈ ತರದ ಗುರುಭವನ ಬಿಟ್ಟಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಈ ಪ್ರಶ್ನೆ ಈಗಾಗಲೇ ಬೀದರ್ ಜಿಲ್ಲೆಯಾದ್ಯಂತ ಎದ್ದು ನಿಂತಿದೆ. ಈ ತರದ ಸಮಸ್ಯೆ ಕೇವಲ ಬೀದರ್ ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಲ್ಲೂ ಕೂಡ ಈ ತರದ ಸಮಸ್ಯೆ ಎದ್ದು ನಿಂತ ಇದೆ. ನೀವು ನೋಡಬಹುದು ಶಿಕ್ಷಕರು ವಾಸ ಮಾಡುವಂತಹ ಮನೆಗಳು ಲೌಮೆ ಅನ್ನೋಂತ ಅನ್ನೋ ಹಣೆಬರಹ ಬರೆಯುವಂತ ಒಂದು ಗೃಹಗಳಾಗ್ತಾ ಇದಾವೆ. ಅಂದ್ರೆ ಇದೇ ಸೂಚಿಸುತ್ತೆ, ಇದು ಅನೈತಿಕ ಚಟುವಟಿಕೆಯ ತಾಣಗಳಾಗ್ತಾ ಇವೆ ಅನ್ನುವಂಥದ್ದು. ಆದ್ರೆ ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಪಾಠ ಮಾಡುವಂತ ಶಿಕ್ಷಕರ ಬಗ್ಗೆ ಅಥವಾ ಪಾಠ ಹೇಳ್ಕೊಡುವಂತ ಜೀವನದ ಮೌಲ್ಯಗಳನ್ನು ಕಲಿಸುವಂತ ಗುರುಗಳ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ಆದ್ರೆ, ಶಿಕ್ಷಕರದ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ಆದ್ರೆ, ಶಿಕ್ಷಕರ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ಆದ್ರೆ, ಇಲಾಖೆಯನ್ನ ಎಷ್ಟು ಮಟ್ಟಿಗೆ ಇವರು ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂತ ಪ್ರಶ್ನೆ ಎದ್ದು ನಿಂತಿದೆ. ನೀವು ನೋಡ್ಬೋದು ಯಾವ ರೀತಿ ಗುರುಭವನದ ಮನೆಗಳು ಚಂದವಾಗಿ ಕಟ್ಟಲಾಗಿದೆ, ಆದ್ರೆ ಅಲ್ಲಿ ವಾಸ ಮಾಡೋಕೆ ಆ ಭೂತಗಳಿಗಷ್ಟೇ ಬಿಡಲಾಗಿದೆ ಅನ್ನೋಂಥದ್ದು. ಮುರಿದ ಬಾಗಿಲುಗಳು ಅದು ಈ ರೀತಿ ಮುರ್ಕೊಂಡು ಸಾರ್ವಜನಿಕರು ಅದನ್ನು ಹೊತ್ಕೊಂಡು ಹೋಗುವಂಥದ್ದು ಕೂಡ ಆಗ್ತಾ ಇದೆ. ಕಿಟಕಿ ಬಾಗಿಲುಗಳನ್ನು ಕೂಡ ಸಾರ್ವಜನಿಕರು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿ ಸಾರ್ವಜನಿಕರ ತೆರಿಗೆ ಹಣವನ್ನ ವ್ಯಯ ಮಾಡಿ ಕಟ್ಟಿರ್ತಕ್ಕಂಥದ್ದು ಈ ರೀತಿ ದುಸ್ಥಿತಿಗೆ ಬಂದಿದೆ. ಅಲ್ಲಿ ಗಾಜುಗಳನ್ನು ಅಳವಡಿಸಲಾಗಿದೆ, ಗಾಜುಗಳ ಮೇಲೂ ಕೂಡ ಸಾರ್ವಜನಿಕರು ಕಲ್ಲು ತೂರಿ ಕಿಡಿಗೇಡಿಗಳು ಅದನ್ನ ಒಡೆದು ಹಾಕಿರ್ತಕ್ಕಂಥದ್ದು. ಈ ಒಂದು ಸೌಭಾಗ್ಯಕ್ಕೆ ಯಾಕೆ ಕಟ್ಟಬೇಕಾಗಿತ್ತು ಅನ್ನುವಂಥ ಪ್ರಶ್ನೆ ಕೂಡ ಬೀದರ್ ಜಿಲ್ಲೆಯ ಶಿಕ್ಷಕರಲ್ಲಿ ಎದ್ದು ನಿಂತಿದೆ. ಮನೆ ಬಗ್ಗೆ ಮಾತಾಡಲಿಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ತಮ್ಮ ಮಾಧ್ಯಮ ಮುಖಾಂತರ ಎಲ್ಲ ಸಮಸ್ತ ನಾಡಿಗೆ. ಓಕೆ ಸರ್, ತಮಗೂ ಕೂಡ ಶುಭಾಶಯಗಳು. ನಾವು ಚೆನ್ನಾಗಿದ್ದೀವಿ, ಆದರೆ ನಿಮ್ಮೂರಿನ ಶಿಕ್ಷಕರ ಪರಿಸ್ಥಿತಿ ಕೇಳೋ ಆಗಿಲ್ಲ. ಕೇಳುವಂತ ವಿಪಕ್ಷದವರು ನೀವು ಕೂಡ ಎಲ್ಲೋ ನಿದ್ದೆ ಮಾಡ್ತಿರೋ ಕಾಣ್ತಾ ಇದೆ. ಬೀದರ್ನಲ್ಲಿ ಗುರುಭವನ ಕಟ್ಟಿ 4 ವರ್ಷಗಳಾದ್ರೂ ಕೂಡ ಉದ್ಘಾಟನೆ ಆಗಿಲ್ಲ. ವಿಪಕ್ಷಗಳು ಕೈ ಕಟ್ಟಿ ಕೂತಿವೆ. ಕೇವಲ ಮಾಧ್ಯಮಗಳಲ್ಲಿ ಭಾಷಣ ಮಾಡೋದಕ್ಕೆ, ಯಾವುದಾದ್ರು ಪ್ರೋಗ್ರಾಮ್ಗಳಲ್ಲಿ ಶುಭಾಶಯ ಕೋರೋದಕ್ಕಷ್ಟೇ ವಿಪಕ್ಷ ನಾಯಕರು ಸೀಮಿತ ಆಗ್ತಿದ್ದಾರೆ ಅನ್ನೋ ಆರೋಪ ಇದೆ. ಏನ್ ಹೇಳ್ತೀರಾ ಬೆಳ್ದಾಳೆ ಅವರೇ? ಹಾಗೇನಿಲ್ಲ ಸರ್, ಸುಮಾರು 7 ಕೋಟಿ ವೆಚ್ಚದಲ್ಲಿ 9 ಗುರುಭವನೇನು ಕಟ್ಟಿದ್ದಾರೆ, ನನಗೆ ತಿಳಿದು ಬಂದಂತ ಮಾಹಿತಿ. ಬಟ್ ಗುರುಭವನ ಶಿಕ್ಷಕರ ಸಂಘದವರು ಕೂಡ ಹೋರಾಟ ಮಾಡಿದ್ದಾರೆ ಸಾಕಷ್ಟು, ಹೋದಷ್ಟು ಒಂದ್ 2 ವರ್ಷ ಕೆಳಗಡೆ. ಅದು ಇವನ ನಿರ್ಣಯ ಆಗ್ಲಿ, ಅಲ್ಬರ್ಗಾ ಆಗ್ಲಿ, ಮತ್ತೆ ಬೀದರ್ ನಗರದಲ್ಲಿ ಕೂಡ ಬಿಒ ಆಫೀಸ್ ಅಲ್ಲಿ ಇದೆ, ಅದರಲ್ಲಿ ಗುರುಭವನ ಬೆಳ್ದಾಳೆ ಅವರೇ ಕಟ್ಟಿದ್ದಾರೆ ಎಲ್ಲ. ಈಗ ಕತೆ ಗೊತ್ತು, ಅದು ಇನ್ನೂ ಕೂಡ ನಾ ಕಟ್ಟಿ 4 ವರ್ಷ ಆದ್ರೂ ಕೂಡ ಇನಾಗ್ರೇಷನ್ ಆಗಿಲ್ಲ ಅನ್ನೋಂಥದ್ದು. ಇನಾಗ್ರೇಷನ್ ಮಾಡ್ಲಿಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಮಾಡ್ತಿದ್ದಾರೆ, ವಿಪಕ್ಷದವರು ಅವ್ರ ಜೊತೆ ಸೇರ್ಕೊಂಡು ನಿದ್ದೆ ಮಾಡ್ತಿದ್ದಾರೆ ಅಂತ. ಏನ್ ಮಾಡ್ತಿದ್ದೀರಿ ಈ ಬಗ್ಗೆ? ಏನಾದ್ರು ಹೋರಾಟ ಮಾಡ್ತೀರಾ? ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಸಂಬಂಧಪಟ್ಟ ಇಲಾಖೆಯ ಶಾಸಕರಿಗೆ ಬಿಸಿ ಮುಟ್ಸುವಂತ ಹೋರಾಟ ಏನಾದ್ರು ಮಾಡ್ತೀರಾ? ಹೇಗೆ? 100% ಸರ್, ಬಿಜೆಪಿ ಭಾರತೀಯ ಜನತಾ ಪಕ್ಷ ಬೀದರ್ದ ಎಂದೂ ನಿದ್ದೆ ಮಾಡಿಲ್ಲ. ಜಿಲ್ಲಾದ್ಯಂತ ಕಂಟಿನ್ಯೂ ಆಗಿ ಹೋರಾಟ ಮಾಡ್ತಾ ಇದೆ. ಇನ್ನು ಸರ್ ಹೋರಾಟ ಮಾಡಿದ್ರೆ ಸರ್ ಬೆಳ್ದಾರೆ ಅವ್ರೆ ಹೋರಾಟ ಮಾಡಿದ್ರೆ 4 ವರ್ಷಗಳು ಯಾಕೆ ಬೇಕಿತ್ತು ಇದು ಉದ್ಘಾಟನೆ ಆಗ್ಲಿಕ್ಕೆ? ಈ ವಿಷಯದಲ್ಲಿ ನಾವು ಮಾಹಿತಿ ಬಂದಿದ್ದೆ ಲಾಸ್ಟ್ 1 ತಿಂಗಳ ಕೆಳಗಡೆ. ನಾನು ಜಿಲ್ಲಾ ಪಂಚಾಯತ್ ನಾನು ಸದಸ್ಯ ಆಗಿದಾಗ ನಾನು ಕೂಡ ಸಾಕಷ್ಟು ಬರೀ ಮೀಟಿಂಗ್ ದಲ್ಲಿ ಹೇಳಿದೆ. ಬಟ್ ಟಿಡಿಪಿ ಅವರು ಸುಮ್ನೆ ಸಮಜಾಯಿಸಿ ಮುಖಾಂತರ ಹೇಳಿ. ಬೆಳ್ದಾಳೆ ಅವರೇ, ನಮ್ಮ ಹತ್ರ ಸಮಯ ಕಡಿಮೆ ಇದೆ, ನಮಗೆ ನೀವು ಹೋರಾಟ ಮಾಡ್ತೀರಾ ಅನ್ನೋಂತ ನಂಬಿಕೆ ಇದೆ ಖಂಡಿತ. ಈಗ ಏನ್ ಮಾಡ್ತೀರಾ ಈ ತುರ್ತಿಗೆ? ನಾಳೆಯಿಂದ ಸಾರ್ವಜನಿಕರಿಗೆ ಹಣ ರೋಡ್ ಅಲ್ಲಿ ಬಿದ್ದು ಹಾಳಾಗಿ ಹೋಗ್ತಾ ಇದೆ ಆ ಗುರುಭವನದ ಮೂಲಕ. ಏನ್ ಮಾಡ್ತೀರಾ ತುರ್ತಾಗಿ ಚುಟುಕಾಗಿ ಹೇಳಿ, ಏನ್ ಮಾಡ್ತೀರಿ? ಮುಂದಿನ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಭಾರತೀಯ ಜನತಾ ಪಕ್ಷ ವತಿಯಿಂದ ಹೋರಾಟ ಮಾಡ್ತೀವಿ. ಮಾಡಿ ಅದು ಇನಾಗ್ರೇಷನ್ ಮೇಡಮ್, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬಿಸಿ ತಟ್ಟಂಗ, ಮತ್ತೆ ನಗರದ ಶಾಸಕರಿಗೆ ಬಿಸಿ ತಟ್ಟಂಗ ನಾವು ಹೋರಾಟ ಮಾಡ್ತೀವಿ. ಅದು ತಮ್ಮ ಮಾಧ್ಯಮ ಮುಖಾಂತರ ಪ್ರಸರಣ ಆಗಪ್ಲೆ ಮಾಡ್ತೀವಿ. ತಾವು ಇದೇನು ಎತ್ತಿದ್ರ ಇದು ಶಿಕ್ಷಕ ಪಾಪ, ಅದ್ರ ಬಗ್ಗೆ ತಮ್ಮ ಟಿವಿ ವಾಹಿನಿಗೆ ಧನ್ಯವಾದ ಹೇಳ್ತೀನಿ ಭಾರತೀಯ ಜನತಾ ಪಕ್ಷ ವತಿಯಿಂದ. ನಾವೆಂದು ಬೆಳ್ದಾಳೆ ಅವರೇ ಗೊತ್ತು, ನೀವು ಸಾಮಾಜಿಕ ಹೋರಾಟಗಾರರು ಅನ್ನೋದು ನೀವು ನಮಗ್ ಧನ್ಯವಾದ ಹೇಳ್ತಿದ್ರೆ, ಆದ್ರೆ ನಾವು ನಿಮಗ್ ಧನ್ಯವಾದ ಹೇಳ್ಬೇಕಲ್ಲ. ಯಾವಾಗ ಹೇಳ್ತೀವಿ ಗೊತ್ತಾ? ಈ ಹೋರಾಟವನ್ನು ಮಾಡಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಬಿಸಿ ಮುಟ್ಸಿ ಗುರುಭವನ ಉದ್ಘಾಟನೆ ಆದ ದಿನವೇ ನಿಮಗೂ ಕೂಡ ನಾವು ಧನ್ಯವಾದ ಹೇಳ್ತೀವಿ. ಅಲ್ಲಿವರೆಗೂ ನಮ್ಮ ವರದಿಗಾರರು ಕೂಡ ನೀವು ಯಾವಾಗ ಹೋರಾಟ ಮಾಡ್ತೀರಾ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ಕುರಿತಂತೆ. ಎದುರು ಎಲ್ರಿಗೂ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ಕೆಲಸ ಇದು, ಒಂದಷ್ಟು ಬಿಸಿ ಮುಟ್ಸುವಂತ ಕೆಲಸ ಮಾಡಿ ಖಂಡಿತ. ಕೇವಲ ಆಶ್ವಾಸನೆಗೆ ಮಾತ್ರ ರಾಜಕಾರಣಿಗಳ ಮಾತು ಆಗೋದು ಬೇಡ. ಯಾಕಂದ್ರೆ ನೀವು ಹೇಳಿದ್ರು 1 ತಿಂಗಳ ಹಿಂದೆನೇ ನನಗೆ ಗೊತ್ತಾಯ್ತು ಅಂತ, ಇಲ್ಲೇ ಗೊತ್ತಾಗುತ್ತೆ 4 ವರ್ಷದಿಂದ ಉದ್ಘಾಟನೆ ಆಗದೆ ಇರೋದು ನಿಮಗೆ ಗೊತ್ತೇ ಇಲ್ಲ ಅನ್ನೋಂಥದ್ದು. ದಯವಿಟ್ಟು ನೀವು ಕೂಡ ವಿಪಕ್ಷಗಳು ಚಾಟಿ ಏಟಿನ ತರ ಇರಬೇಕು ಸರ್ಕಾರಕ್ಕೆ, ಎದ್ದು ನಿಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಸುವಂತ ಕೆಲಸ ಮಾಡಿ. ಥ್ಯಾಂಕ್ ಯು ಬೆಳ್ದಾಳೆ ಅವರೇ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ.